ಮಾಲತಿಗೆ ಇಂದು 16ನೆಯ ವಯಸ್ಸು, ತುಂಬಿದ ಯೌವನೆ. ಅವಳ ಒಬ್ಬನೇ ಒಬ್ಬ ಅಣ್ಣನಿಗಿಂದು ಮದುವೆ. ಬಾಯಿ ಹಿಡಿದಷ್ಟು ದೊಡ್ಡ ಶಬ್ದ, ಅಣ್ಣನೆಂದರೆ ನಮ್ಮ ಮಹೇಶ. ಅವನ ಮನೆಯಲ್ಲೇ ಅವನಿಗೆ ಮದುವೆ. ಅವನಿಗೇನು, ಶ್ರೀಮಂತರ ಮನೆಯ ಹುಡುಗ. ಬೇಡಿ ಕಾಡಿ ಹೆಣ್ಣು ಕೊಡುವವರೆಷ್ಟು ಮಂದಿ ಬೇಕು? ಅದಕ್ಕಾಗಿಯೇ ಇಂದು ತಾರೆಯನ್ನು ಅವನ ಕಾಲಬುಡಕ್ಕೆ ತಂದು ದಾರಿ ಏರಿಯಲು ಅವಳ ತಂದೆ ತಾಯಿಗಳು ಸಿದ್ಧರಾಗಿರುವರು. ತಾರೆಯ ತಂದೆ ತಾಯಿಗಳು ದರಿದ್ರರಲ್ಲ. ಅಲ್ಪ ಸ್ವಲ್ಪ ಐಶ್ವರ್ಯವಿದೆ, ಕುಳಿತು ಉಣ್ಣುವಷ್ಟು ಸಂಪತ್ತಿದೆ. ಅಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಸಂತತಿ ಎಂದರೆ ಒಬ್ಬಳೇ ತಾರೆ. ಆದರೂ ಮಹೇಶನ ತಂದೆ ಮಧುಕರನನ್ನು ಹರ್ಷಗೊಳಿಸಲು ಅವರು ಅಲ್ಲಿಯ ತನಕ ಹುಡುಗಿಯನ್ನು ಕರೆತಂದು ದಾರಿ ಎರೆಯಲು ಸಿದ್ಧರಾಗಿರುವವರು. ಮಹೇಶನ ತಂದೆ ಮಧುಕರನು ಕೂಡ ಶ್ರೀಮಂತ, ಆ ಊರಿಗೆ ಕುಬೇರನಂತ ಶ್ರೀಮಂತ. ದಿನದೂಟಕ್ಕೆ ತಿರುಪೆಗೆ ಹೋಗುವವರು ಸಹ ಮನೆಯ ಮದುವೆ ಬಂದಿತೆಂದರೆ ಸಾಲ ಮಾಡಿ ಆದರೂ ಜರತಾರಿ ಉಟ್ಟು ಮೆರೆಯುವಾಗ ಮಧುಕರನು ಹೇಗಿರಬೇಡ. ಅವನ ಮೈತುಂಬ ಜರತಾರಿ, ಮಗನ ಮೈತುಂಬ ಚಿನ್ನ, ಸೊಸೆಯ ಮೈತುಂಬ ಆಭರಣಗಳೇ ತುಂಬಿವೆ. ಇನ್ನು ಮದುವೆ ಎಂದರೆ ಮಂಟಪ ಹೇಗಿರಬೇಕು, ಓಲಗ ಹೇಗಿರಬೇಕು, ವಾದ್ಯ ನೈವೇದ್ಯಗಳು ಹೇಗಿರಬೇಕು, ಇವನ್ನೆಲ್ಲ ಬಿಡಿಸಿ ಬೇರೆ ಹೇಳಬೇಕಾ? ನೀವಷ್ಟು ತಿಳಿಯದವರೇನು? ಅಡುಗೆ ಮನೆಯ ಪರಿಮಳವು ದೇವತೆಗಳ ಬಾಯಿಂದ ನೀರು ತರಿಸುವಂತಿದೆ. ಸುಳ್ಳೆನ್ನುವಿರಾ? ಅವನ ಮನೆಯ ಹಿತ್ತಲಿನ ಸುತ್ತ ಸೇರಿದ ಆ ದ್ವಿಪಾದ ಚತುಷ್ಪಾದ ಪ್ರಾಣಿಗಳನ್ನು ಕೇಳಬಾರದೇ? ತಪ್ಪಿ ಉಳಿದದ್ದನ್ನಿದಿರು ಕಾಯಲು ಕಡಿಮೆ ಕಡಿಮೆ ಎಂದರು 100 ಹೊಲೆಯರು, ಅದರ ಇಮ್ಮಡಿ ಶುನಕರು. ಜತೆಯಲ್ಲಿಯೇ ಮೈತ್ರಿಯಿಂದ ನೆರೆದಿದ್ದರು ಆ 100 ಮಂದಿಗೆ. ತಮ್ಮನ್ನು ಅಲ್ಲಿ ನೆರೆದ ಉಳಿದವರಂತೆ ಮದುವೆಯ ಚಪ್ಪರದೊಳಗಿನವರು ಕಾಣುವರೆಂಬ ತಿಳಿವು ಆನಂದದ ಗಳಿಗೆಯಲ್ಲಿ ಅಥವಾ ಅಜ್ಞಾನದ ಗಳಿಗೆಯಲ್ಲಿ ಹೇಗೆ ಉಂಟಾಗಬೇಕು? ಇವರಿಗೆ ಬಾರದ ಯೋಚನೆಯು ಆ ಯಾವತ್ತೂ ಪ್ರಾಣಿ ಸಮೂಹದಲ್ಲಿ ಒಂದೇ ಒಂದು ಹೃದಯಕ್ಕುಂಟಾಗಿದೆ. ಅದು ನಮ್ಮ ಮಾಲತಿಯ ಒಡಲು. ಅವಳು ಮದುವೆಯ ಸ್ಮರಣೆಯೂ ಇಲ್ಲದವಳಂತೆ ಮನೆಯ ಮಹಡಿಯಲ್ಲಿ ನಿಂತುಕೊಂಡು ಪಶ್ಚಿಮ ದಿಗಂತವನ್ನು ಇಣುಕಿ ನೋಡುತ್ತಿರುವಳು. ಅವಳ ದೃಷ್ಟಿಗೆ ಈ ದ್ವಿಪಾದ ಚತುಷ್ಪಾದ ರುಂದವು ಬಿತ್ತು. ನೋಡುತ್ತಾ ನೋಡುತ್ತಾ ಅವಳ ಕಣ್ಣುಗಳಿಂದ ನೀರು ಹೊರಟಿತು. ಹೊಂಬಣ್ಣದ ದಿಗಂತದಲ್ಲಿ ಸೂರ್ಯನು ಮುಳುಗುತ್ತಿದ್ದನು. ಅದು ಗೋಧೂಳಿ ಸಮಯ, ಆದರೆ ಗೋಧೂಳಿ ಇಲ್ಲ. ಕಾರಣ, ಆ ದಿನ ಊರ ದನಕಾಯುವ ಬಾಲಕರೆಲ್ಲ ಮದುವೆಯ ನೋಟ ನೋಡಲು ಬಂದಿದ್ದರು. ಚಪ್ಪರದಿಂದ ಸುಲಗ್ನ ಸಾವಧಾನ ಎಂಬ ಮಂತ್ರಘೋಷವು ಮೇಲಕ್ಕೇರಿ ಗಗನಮಂಡಲವನ್ನು ಚುಂಬಿಸಲು ಸೇರುತ್ತಿದೆ. ಮಾಲತಿ ಎನ್ನುವಳು ಈ ಹೊಂಬಣ್ಣವು ನಾಶವಾಗುವಂತೆ ಈ ಸುಲಗ್ನ ಸಾವಧಾನದ ಸ್ವರವು ಮುಗಿಯುವುದಿಲ್ಲವೇ? ಸ್ವರವಳಿಯಲು ಅದಕ್ಕೆ ಕಾರಣವಾದ ಸುಖವು ಶಾಶ್ವತವೇ ಎಂದು ಈ ಯೋಚನೆಯೊಡನೆ ಅವಳ ಕಣ್ಣುಗಳು ಕೆಂಪಾದವು. ಆವೇಶಕ್ಕೆ ಮಿತಿಯಿಲ್ಲದಾಯಿತು. ಇದುವರೆಗೆ ಸಂತಸದ ರಾಜ್ಯದಲ್ಲಿದ್ದು ಸಿಟ್ಟೇನೆಂದರಿಯದ ಬಾಲಿಕೆಯು ನನ್ನಂತೆ ಇವರಾದರೆ ಎಂದು ಶಪಿಸಿದಳು. ಎಂತಹ ಕ್ರೂರ ಶಾಪ! ನನ್ನಂತೆ ಇವರಾದರೆ ಹಾಗಂದರೇನು? ಹಾಗಾದರೆ ಈ ಮಂತ್ರವು ಹೊರಡುವುದಿದೆಯೇ? ಈ ಗದ್ದಲವು ಕೇಳಿಸುವುದಿದೆಯೇ? ಅವಳ ಕಣ್ಣೆದುರಲ್ಲಿ ಸಾಲು ಸಾಲಾಗಿ ಕುಳಿತ ಆ ಹೊಲೆಯರ ಮಕ್ಕಳು ಅಲ್ಲಿ ಸೇರುವುದಿದೆಯೇ? ಮಾಲತಿಯು ವಿಧವೆ, ಬಾಲವಿಧವೆ. ಅವಳಂತೆ ಇವರಾದರೆ ಏನಾಗುವುದೆಂದು ಆಗ ಯೋಚಿಸಿರಿ. ಇನ್ನೂ ಅವಳು ಅದೇ ಶಾಪವನ್ನು ಕೊಡುತ್ತಿರುವಳು. ತನ್ನ ಮಾತಿನ ಅರ್ಥವೇನೆಂದು ಅರಿವಿದೆಯೋ ಇಲ್ಲವೋ? ಅಂತೂ ಒಡಲೊಳಗಿಂದ ಅದೇ ವಿಷಯವು ಚಿಲುಮೆಯಿಂದ ಚಿಮ್ಮುತ್ತಿದೆ. ಅವಳು ಇಂದು ತಂದೆ, ತಾಯಿ, ಅಣ್ಣ, ನಾದಿನಿ, ನೆಂಟರು, ಇಷ್ಟರು ಎಲ್ಲರ ಮೇಲೂ ತನ್ನ ಹೃದಯ ಜ್ವಾಲಾಮುಖಿಯಿಂದ ಭೀಷಣ ಶಾಪದ ಕಾದ ಸೀಸವನ್ನು ಸೂಸುತ್ತಿರುವಳು. ನನ್ನಂತೆ ಇವರಾದರೆ ಎಂದು, ಆಗಲಿ ಎಂದು ಬಯಸುವ ಅವಳ ಈ ಅಂತರಂಗದ ಮಾತು ಇತರರಿಗಾದರೂ ತಿಳಿದು ಬಂದರೆ ಅವರು ಇವಳನ್ನು ಒಮ್ಮೆಗೆ ಶೂಲಕ್ಕೇರಿಸುತ್ತಿದ್ದರೋ ಏನು? ಆದರೂ ಇವಳಿಗೆ ಮಾತ್ರ ಅಂಜಿಕೆ ಇಲ್ಲ. ಅವಳೀಗ ಅಂತರಂಗದಲ್ಲಿ ಉರಿಯುತ್ತಿರುವ ಜ್ವಾಲೆ. ತಾನು ಉರಿಯುವುದು, ಪರರನ್ನು ಉರಿಸುವುದು. ಆದರೂ ಮಾಲತಿಯು ಒಳ್ಳೆಯ ಹುಡುಗಿ,
ತೀರಾ ಒಳ್ಳೆಯ ಹುಡುಗಿ. ಹೀಗೆಂದು ಅವಳ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ನಾವಂದುಕೊಳ್ಳಬೇಕು. ಅವಳ ಬಾಯಿಯಿಂದ ಬರುವ ಈ ಶಾಪವು ಅವಳ ಸೃಷ್ಟಿಯಲ್ಲ. ಆ ಶಾಪದಿಂದ ಅವಳು ಊರನ್ನು ಉರಿಸಲೆಂದು ನೀವೇ ಅವಳ ಕೈಯಲ್ಲಿ ಉರಿಯುವ ದೀವಟಿಗೆಯನ್ನು ಕೊಟ್ಟಿರುವಿರಿ. ಹನುಮಂತನ ಬಾಲಕ್ಕೆ ಲಂಕಾವಾಸಿಗಳೇ ಬೆಂಕಿ ಕೊಟ್ಟಂತೆ ನೀವೆಂದರೆ ನೀವಲ್ಲ, ನಿಮ್ಮ ಸಮಾಜ. ಆದರೆ ನೀವಿಲ್ಲದೆ ನಿಮ್ಮ ಸಮಾಜವಾಗುತ್ತದೆಯೋ ಎಂದು ನೀವೇ ಯೋಚಿಸಿರಿ. ಅದೇ ಮಾತನ್ನು ಮಾಲತಿಯು ಒಂದು ದಿನ ತನ್ನ ತಂದೆಗೂ ಹೇಳಿದ್ದಳು. ಮುಂದೆಯೂ ಹೇಳಬಹುದು. ಕತೆ ಮುಂದುವರಿಯುತ್ತದೆ.